ಸಂಜನ ಜೊತೆನೂ ಸಪರೇಟ್ ಸಪರೇಟ್ ಆಗಿ ಮಾತಾಡಿದಾನೆ. ಅವನು ಮಾತಾಡಿರೋದು, ಅವನು ಆಡ್ತಾ ಇರೋದೆಲ್ಲ ನೋಡಿದ್ರೆ ಅವನು ಪೂರ್ಣಿಮನ ನಿಜವಾಗ್ಲೂ ಪ್ರೀತಿಸ್ತಿದ್ದಾನೆ ಅನ್ಸುತ್ತೆ. ಯಾಕೆಂದ್ರೆ ಅವನವಳನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾನೆ. ನಿಜವಾಗ್ಲೂ ಪ್ರೀತಿಸವ್ರೆ ಅಷ್ಟು ಧೈರ್ಯ ಮಾಡೋದು. ನನಗೆ ಯಾಕೋ ಆ ಹುಡುಗ ಹೇಳ್ತಿರೋದು ನಿಜ ಅಂತ ಅನ್ನಿಸ್ತಿದೆ ರಾಜ. ನನಗೂ ಅಷ್ಟೇ ಇಂದು. ಅವನು ಮಾತಾಡ್ತಿರೋದೆಲ್ಲ ನಿಜ ಅಂತಾನೆ ಅನ್ನಿಸ್ತಿದೆ. ಆ ಶರಣ್ಣು ಶಂಭು ಮತ್ತೆ ಭೂಪಾಲನ್ ಜೊತೆ ಸೇರಿ ತಪ್ಪದಾರಿ ಹಿಡಿದಿದ್ದ ಅಂತ ಅನ್ಸುತ್ತೆ. ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ನೋಡಿದ್ಮೇಲೆ ಒಂದು ಕುಟುಂಬ ಅಂದ್ರೆ ಹೇಗಿರುತ್ತೆ, ಆ ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಬಂದ ಅನುಬಂಧಗಳು ಹೇಗಿರುತ್ತೆ ಅನ್ನೋದೆಲ್ಲ ಅವನಿಗೆ ಗೊತ್ತಾಗಿದೆ. ಆದ್ರಿಂದ ಅವನೀಗ ಆಗ ಮಾತಾಡ್ತಿರೋದ್ರಲ್ಲಿ ನನ್ಗೆ ಯಾವುದೇ ಅನುಮಾನ ಬರ್ತಿಲ್ಲ. ನನಗೂ ಅವನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇದೆ. ಪೂರ್ಣಿಮನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ಯಾ, ಅದು ಹೇಗೆ ನಂಬುದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಕೈ ಕುಯ್ಕೊಂಡ್ಬಿಟ್ಟ. ಅವ್ನು ನಾಟಕ ಮಾಡೋದಕ್ಕೆ ಅಂತಾನೆ ಬಂದಿದ್ರೆ ಈಗೆಲ್ಲ ಯಾಕೆ ಮಾಡ್ಕೋತಾ ಇದ್ದ? ಅವನ ಪ್ರೀತಿ ನಿಜ ಅನ್ನಿಸ್ತಾ ಇದೆ. ಅವನ್ ಪೂರ್ಣಿಮನ ನಿಜವಾಗ್ಲೂ ಪ್ರೀತಿಸಿದ್ದಾನೆ ಅನ್ನಿಸ್ತಿದೆ. ಶರಣ್ಗೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಹಾಗಿರುವಾಗ ಅವನ ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡ್ಬೇಕಲ್ವ? ನನಗೂ ಹಾಗೆ ಅನ್ನಿಸ್ತಿದೆ ಇಂದು. ಸರಿ, ಅವನ ಮನೆ ಬರೋದಕ್ಕೆ ಹೇಳಿ. ಸರಿ ಇತ್ತು. ಹೇಳಿ ಬಾಸ್. ಅಣ್ಣ ಬಣ್ಣ ಅದೆಲ್ಲ ಇರ್ಲಿ, ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೋಬೇಕು ನಾನು. ಎಲ್ಲ ಪಾಸಿಟಿವ್ ತಾನೆ ಬಾಸ್? ಎಲ್ಲ ಪಾಸಿಟಿವ್ ಆಗಿದೆ. ಏನೇನ್ ಮಾಡಬೇಕೋ ಅದೆಲ್ಲಾದ್ರೂ ಮಾಡಿದೀನಿ. ಲೇಖಂದ, ಅದ್ ಏನ್ ಮಾಡಿದೆ ಅಂತ ಹೇಳೋ. ಬಾಯ್ ಬಿಟ್ಟು ಹೇಳಿದೆ ತಾನೆ, ನನಗೂ ಗೊತ್ತಾಗೋದು. ಬಾಸ್, ನಾನು ಎಲ್ರು ಸಪರೇಟ್ ಆಗಿ ಮೀಟ್ ಮಾಡಿ ಪೂರ್ಣಿಮಾನ ಎಷ್ಟು ಲವ್ ಮಾಡ್ತೀನಿ ಅಂತ ತಿಳಿಸಿದೀನಿ. ಎಲ್ರು ನನ್ ಮೇಲೆ ಇಂಪ್ರೆಸ್ ಆಗಿ ನನ್ನ ಲವ್ ನನಗೆ ಸಿಗೋ ಹಾಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೌದಾ? ಸೂಪರ್. ಆ ನಿರ್ಧಾರಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನಿನ್ನ ಪ್ರಯತ್ನ ನೀನ್ ಮಾಡಿದ್ಯಾ? ಅದೇನಾದ್ರೂ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ, ಅಥವಾ ಅವ್ರು ಒಪ್ಕೊಳ್ಳಿಲ್ಲ ಅಂತಂದ್ರೆ ಮುಂದೇನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಬಾಸ್, ನಿಮ್ ಐಡಿಯಾ ನನಗ್ ಬೇಡ. ನಾನು ಅವ್ರನ್ನ ಇಂಪ್ರೆಸ್ ಮಾಡಾಗಿದೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸದ್ಯದಲ್ಲೇ ನಿಮ್ಗೊಂದು ಗುಡ್ ನ್ಯೂಸ್ ಕೊಡ್ತೀನಿ. ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಶಂಭು. ಅಣ್ಣ, ಆ ಶರಣ್ಣ ಸದ್ಯದಲ್ಲೇ ಒಳ್ಳೆ ಸುದ್ದಿ ಕೊಡ್ತಾನಂತೆ. ಅದಕ್ಕೇನ್ ಮಾಡ್ಬೇಕೋ ನಾವೆಲ್ಲ ರೆಡಿ ಮಾಡ್ಕೋಬೇಕು. ಪೂರ್ಣಿ ಹಾಕ, ಏನು ಏನು ಯೋಚನೆ ಮಾಡ್ತಿರೋ ಹಾಗಿದೆ? ಏನು ಇಲ್ಲ ಪೂರ್ಣಿ. ಮ್ಯಾರೇಜ್ ಇಸ್ ಆ ಮೇಡ್ ಇನ್ ಹೆವನ್. ಒಂದ್ ಗಂಡಿಗೆ ಒಂದ್ ಹೆಣ್ಣು ಅಂತ ದೇವರು ಬರ್ತ್ ಕಳ್ಸಿರ್ತಾನೆ. ಯಾರಿಗ್ಯಾರು ಅಂತ ನಾವೆಲ್ಲ ನಿರ್ಧಾರ ಮಾಡೋದು. ಈ ಭೂಮಿ ಮೇಲೆ ಆ ದೇವರು ಬರ್ದಿರೋ ಹಾಗೆ ನಡೆಯೋದು. ಅದನ್ನೇ ಎಲ್ರು ನಂಬಿರೋದು, ಈಗ್ಲೂ ನಂಬ್ತಾ ಇರೋದು, ಮುಂದೆ ನಂಬೋದು ಕೂಡ. ಯಾಕಂದ್ರೆ ನಮ್ ಕಲ್ಚರ್ ನಿಂತಿರೋದೇ ಇಂಥ ಬಿಲೀವ್ಸ್ ಮೇಲೆ. ಆ ದೇವರು ನಮ್ ಜೀವನದಲ್ಲಿ ಯಾರು ಬರ್ಬೇಕು ಅಂತ ಬರ್ತಿರ್ತಾನೋ ಅಂತವ್ರು ನಮ್ಮ ಅಕ್ಕಪಕ್ಕ ಸುಳಿದಾಗ್ಲೇ ನಮ್ ಮನ್ಸಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಮಧುರವಾದ ಭಾವನೆ ಮೂಡುತ್ತೆ. ಒಂದು ಆಕರ್ಷಣೆ, ಸೆಳೆತ ಆಗತ್ತೆ. ಇವನು ನನ್ಗೋಸ್ಕರನೇ ಹುಟ್ಟಿದ್ದಾನೆ ಅಂತ ಅನ್ಸುತ್ತೆ.
ಆ ವ್ಯಕ್ತಿ ನಮಗೆ ನೆನ್ನೆ ಮೊನ್ನೆ ಪರಿಚಯ ಆಗಿರ್ಬೋದು. ಅವನ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಇರ್ಬೋದು. ಆದರೂ ಅವನ ಮೇಲೆ ನಮಗೆ ಗೊತ್ತಿಲ್ಲದೆ ಪ್ರೀತಿ ಹುಟ್ಟುತ್ತೆ. ಈ ರೀತಿ ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ. ಯಾವುದೋ ಜೀವನ ಯಾಕೆ, ನನ್ನ ರಾಜನ ನಡುವೆ ಆಗಿದ್ದು ಅದೇ, ವಿಶ್ವಾನಗನ ನಡುವೆ ಆಗಿದ್ದು ಅದೇ. ಹೀಗೆ ಅವರಿಬ್ರು ಗಂಡ ಹೆಂಡತಿ, ಇನ್ನು ಸ್ವಲ್ಪ ದಿನದಲ್ಲೇ ಅವ್ರಿಗೊಂದು ಮಗುನೂ ಆಗತ್ತೆ. ನನ್ನ ರಾಜನ ನಡುವೆ ಎಂಥ ಪ್ರೀತಿ ಇದೆಯೋ, ವಿಶ್ವ ಅನಗನ್ ನಡುವೆ ಎಂಥ ಪ್ರೀತಿ ಇದೆಯೋ, ಅದೇ ಥರ ಪ್ರೀತಿ ನಿನಗೂ ಸಿಗಬೇಕು ಅಂತ ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಸಿಗ್ಬೋದು ಅಂತಲೂ ನನಗೆ ಅನ್ನಿಸ್ತಾ ಇದೆ. ನಿನ್ನೆವರೆಗೂ ನಿನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಅಲ್ಲಿತ್ತಿದ್ದ ಶರಣ್ ಇವತ್ತು ಬೇರೆನೇ ಪ್ರಯತ್ನ ಮಾಡಿದ್ದಾನೆ. ಅವನು ನನ್ನ ರಾಜನ ವಿಶ್ವನ ಮೂರು ಜನನ ಸಪ್ರೇಟಾಗಿ ಮೀಟ್ ಮಾಡಿ ಅವನ ಪ್ರೀತಿ ಬಗ್ಗೆ ಹೇಳ್ಕೊಂಡ. ಅವನ ಪ್ರೀತಿ ಎಂಥದ್ದು, ಅವನು ನಿನ್ನ ಎಷ್ಟು ಪ್ರೀತಿಸ್ತಿದ್ದಾನೆ ಅಂತ ಹೇಳ್ದ. ಮೊದ್ಮೊದ್ಲು ನನಗೆ ಅವನ ಮೇಲೆ ನಂಬಿಕೆ ಬರಲಿಲ್ಲ. ಆದರೆ ಅವನ ನಾವು ಪರೀಕ್ಷೆ ಮಾಡಿ ನೋಡಿದ್ವಿ, ಆ ಪರೀಕ್ಷೆಯಲ್ಲಿ ಅವನು ಗೆದ್ದಿದ್ದಾನೆ. ಅದಕ್ಕೆ ಅವನು ಹೇಳ್ತಿರೋದೆಲ್ಲ ನಿಜ ಅಂತ ಅನಿಸಿ ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಎಲ್ಲದಕ್ಕಿಂತ ಮುಂಚೆ ನಾನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಹೇಳಕ್ಕ, ನಿನ್ನ ಮನಸ್ಸಲ್ಲಿ ಶರಣ್ ಇದ್ದಾನೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು. ಅಕ್ಕ, ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಹೇಳ್ತಾರೆ. ನನಗೆ ಶರಣ್ ಮೇಲಾಗಿದ್ದು ನಿಜವಾದ ಪ್ರೀತಿ ಅಕ್ಕ, ನಾನು ಅದನ್ನು ಹೇಗೆ ಮರೀಲಿ? ಗುಡ್, ಇನ್ನು ಸ್ವಲ್ಪ ಹೊತ್ತಲ್ಲೇ ಶರಣ್ ಬರ್ತಾನೆ, ಅವನ ಹತ್ರ ಮಾತಾಡು. ಅವನ ಹತ್ರ ಮಾತಾಡಿದ್ಮೇಲೆ ಅವನ ಪ್ರೀತಿ ನಿಜ ಅನ್ಸಿದ್ರೆ, ಅವನ್ ಹೇಳ್ತಿರೋದು ಸತ್ಯ ಅಂತ ನಿನಗನ್ಸಿದ್ರೆ, ನಮ್ಮ ಕಡೆಯಿಂದ ಯಾವ ಇಂಜೆಕ್ಷನ್ಸ್ ಇಲ್ಲ, ನಿನ್ನ ನಿರ್ಧಾರನ ನೀನು ತಿಳಿಸ್ಬೋದು. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ನನಗೂ ನಿನಗೂ ಏನು ಸಂಬಂಧ? ಪದೇ ಪದೇ ನನ್ನ ಹಿಂದೆ ಬಂದು ನನ್ನ ತೊಂದರೆ ಕೊಟ್ಟರೆ ಸರಿ ಇರಲ್ಲ. ಐ ಆಮ್ ಸಾರಿ ಪೂರ್ಣಿ, ನನ್ನ ವಿಷಯದಲ್ಲಿ ನಾನು ಈ ರೀತಿ ಮಾಡಬಾರ್ದಾಗಿತ್ತು. ನನಗೆ ಅರ್ಥ ಆಗಿದೆ ನಾನು ಮಾಡಿದ ತಪ್ಪು ಅಂತೇಳಿ. ಪ್ಲೀಸ್ ಫರ್ಗಿವ್ ಮೀ, ನಾನು ದಯವಿಟ್ಟು ಕ್ಷಮಿಸ್ಬಿಡು. ಪ್ಲೀಸ್ ಪ್ಲೀಸ್ ಪ್ಲೀಸ್. ನಡ್ಕೋಬಾರ್ದಿತ್ತು, ಮಾಡಬಾರ್ದಿತ್ತು ಅಂತ ನೀನು 10 ಸಲ ಅಲ್ಲ 100 ಸಲ ಹೇಳಿದ್ರು ನೀನು ಮಾಡಿದ ತಪ್ಪೆ. ಮತ್ತೆ ಯಾಕೆ ವಾಪಸ್ ಬಂದಿದ್ಯಾ? ಯು ಆರ್ ಎ ಚೀಟರ್, ಫ್ರಾಡ್ ನೀನು. ಪ್ರೀತಿ ಅನ್ನೋ ಹೆಸರಲ್ಲಿ ನಿನ್ನ ನಂಬಿಸಿ ಮೋಸ ಮಾಡಿದ್ಯಾ ನೀನು? ನನ್ನ ಮುಂದೆ ಬರೋದಕ್ಕೆ ಹೇಗೆ ಮುಖ ಇದೆ ನಿನಗೆ? ನನಗೆ ಮೋಸ ಮಾಡಿದ್ಯೋ ಅನ್ನೋ ಒಂದು ಸಣ್ಣ ಗಿಲ್ಟ್ ಆದರೂ ಇದೆಯಾ ನಿನಗೆ? ನಿಜವಾಗ್ಲೂ ಇದೆ ಪೂರ್ಣಿ, ಐ ಸ್ವೇರ್ ನಿಜವಾಗ್ಲೂ. ಇಲ್ಲ ಅಂದ್ರೂ ಇದೆ ಅಂತ ಸುಳ್ಳು ಹೇಳ್ತಾ ಇದೀಯ, ಮೋಸಕರ ನೀನು. ಹೌದು, ನಾನು ಮೋಸ ಮಾಡಿದ್ದೀನಿ, ನಾನು ಫ್ರಾಡೆ ಚೀಟರೇ. ನಾನು ನಿನ್ನ ಲವ್ ಮಾಡೋ ಥರ ನಾಟಕ ಮಾಡಿದೆ ನಿಜ. ಆದರೆ ನಾನು ನಿನ್ನ ಜೊತೆ ಓಡಾಡ್ತಾ ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಲವ್ ಆಯಿತು. ಎಷ್ಟು ಅಂದರೆ ನಿನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ನಾನು ನಿಜವಾಗ್ಲೂ ಮನಸ್ಸಿಂದ ನಿನ್ನ ಪ್ರೀತಿಸ್ತಾ ಇದ್ದೀನಿ. ರಿಯಲಿ ಐ ಲವ್ ಯು ಪೂರ್ಣಿಮಾ. ಸುಳ್ಳು, ನೀನ್ ನಂಗೆ ಮೋಸ ಮಾಡೋದಕ್ಕೆ ಅಂತಾನೆ ಬಂದು ಪ್ರೀತಿಸೋ ತರ ನಾಟಕ ಮಾಡ್ತಾ ಇದೀಯಾ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅವತ್ತೇ ಹೇಳ್ಬೇಕಾಗಿತ್ತು. ನೀನು ಹೇಳಿದಿದ್ರೆ ನಾನು ನಿನ್ನ ಅರ್ಥ ಮಾಡ್ಕೋತಾ ಇದ್ದೆ.
ನೀನ್ ಯಾವತ್ತೂ ನನ್ನ ಹತ್ರ ಹೇಳಿಲ್ಲ. ಹಂಗಂದ್ರೆ ನೀನ್ ಮತ್ತೆ ನನ್ನ ಜೀವನದಲ್ಲಿ ಆಟಾಡಿ ನಾನು ಮೋಸ ಮಾಡಕ್ ಬಂದಿದ್ಯಾ ನಂಗೆ ಗೊತ್ತು. ನಿಜವಾಗ್ಲೂ ಪೂರ್ಣಿ, ನನ್ ಮನ್ಸಾರ ಹೇಳ್ತಾ ಇದ್ದೀನಿ. ನೀನ್ ಎಷ್ಟಲ್ಲ ಹೇಳುದು ನಾನು ನಂಬೋದಿಲ್ಲ. ಏನ್ ಮಾಡ್ಲಿ, ಸುಮಾರು ಸರಿ ನಿನಗೆ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕಿಂತ ಮುಂಚೆ ರಾಜ ಅವ್ರು ಕಂಡಿಡ್ದು ಬಿಟ್ರು. ನಾನೇನ್ ಮಾಡ್ಲಿ, ನಾನು ಅವತ್ತು ತಪ್ಪಿತಸ್ಥ ಆಗಿದ್ದೆ. ನಿಜ ಹೇಳಿದ್ರು ಕೂಡ ಯಾರು ನನ್ನ ನಂಬ್ತಾ ಇರ್ಲಿಲ್ಲ. ನಾನಿನ್ನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತಾ ಇದ್ದೀನಿ, ಅದ್ ನಿಜ ಪೂರ್ಣಿ. ಅಕಸ್ಮಾತ್ ನೀನ್ ಇಲ್ದೆ ನನ್ ಬದುಕುದ್ರು ಅದಕ್ಕೆ ಅರ್ಥನೇ ಇಲ್ಲ ಗೊತ್ತಾ. ನಿಜ ನಾನು ನಿನ್ ಮನ್ಸಿಗೆ ಹರ್ಟ್ ಮಾಡಿದೀನಿ, ತುಂಬಾ ನೋವು ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ಕೊಂಡು ಸಾರಿ ಕೇಳೋಣ ಅಂತಾನೆ ಅಷ್ಟೊಂದು ಕಾಲು ಮೆಸೇಜ್ ಎಲ್ಲ ಮಾಡಿದೆ. ನನ್ನ ಜೀವನದಲ್ಲಿ ಇನ್ನೊಂದ್ಸಲ ನಿನ್ ಮುಖ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನ್ ತುಂಬಾ ಬ್ರಿಲಿಯಂಟ್ ಆಗಿ ಪ್ಲೇ ಮಾಡ್ತಾ ಇದೀಯ. ನಮ್ಮಕ್ಕ ರಾಜ ಅವ್ರನ್ನೆಲ್ಲ ಸಪ್ರೇಟ್ ಆಗಿ ಮೀಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ಯಾ? ನೋಡು, ಈಗಲೂ ನನ್ನ ಯಾಮಾರ್ಸಕ್ ನೋಡಿದ್ರೆ ನಾನು ನಿನ್ನ ಮರ್ಡರ್ ಮಾಡಿ ಜೈಲ್ಗೆ ಹೋಗ್ತೀನಿ. ನಾನು ನಿನ್ನ ಯಾವತ್ತೂ ಮೋಸ ಮಾಡಲ್ಲ. ಐ ಆಮ್ ರಿಯಲಿ ಸಾರಿ. ಐ ಆಮ್ ರಿಯಲಿ 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 ಸಾರಿ ಪೂರ್ಣಿ. ಪ್ಲೀಸ್ ಪ್ಲೀಸ್ ಫಾರ್ಗಿವ್ ಮೀ. ಬೇಗ ಏನಾದರೂ ಹೇಳು ಪ್ಲೀಸ್, ಮಂಡಿ ನೋಯ್ತಾ ಇದೆ. ಐ ಆಮ್ ಸಾರಿ 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 ಪ್ಲೀಸ್. I'm so sorry. ಪೂರ್ಣಿ ಮುಂಗೆ ಈಗ ಶರಣ್ ಮೇಲೆ ಯಾವ್ದೇ ಕೋಪ ಇಲ್ಲ. ಅವರಿಬ್ರು ಈಗ ಆರಾಮಾಗಿ ಸಮಾಧಾನವಾಗಿದ್ದಾರೆ. ಅದೇ ಅವರಿಬ್ರು ನೋಟದ ಅರ್ಥ. ಮೇಡಮ್, ನಾನು ಹೇಳಿರ್ಲಿಲ್ವಾ ರಾಜಾ, ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಹಬ್ಬ ಮೂರ್ ನಾಲ್ಕು ದಿನದಿಂದ ಪೂರ್ಣಿ ಮುಖ ಅಮಾವಾಸ್ಯೆ ಚಂದನ್ ತರ ಆಗೋಗಿತ್ತು. ಮತ್ತೆ ಈಗ ಈಗ ಹುಣ್ಣಿಮೆ ಚಂದನ್ ತರ ಫಳಫಳ ಅಂತ ಹೊಳಿತಿದೆ. ಪೂರ್ಣಿಮಾ ಯಾವಾಗ್ಲೂ ಹೀಗೆ ಇರ್ಬೇಕು, ಅದೇ ತಾನೆ ನಮ್ಮೆಲ್ಲರ ಆಸೆ. ಪೂರ್ಣಿ ಮುಂಗೆ ಒಂದ್ ಒಳ್ಳೆ ಗಂಡು ನೋಡ್ಬೇಕು ಅಂತ ನಾನು ಹೇಳಿದ್ದಲ್ಲ ಇಂದು ಆ ಜವಾಬ್ದಾರಿ. ನಮ್ ಶರಣ್ಗಿಂತ ಒಳ್ಳೆ ಹುಡುಗ ಸಿಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಶರಣ್ನ ಪೂರ್ಣಿಮಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ಪೂರ್ಣಿಮನ್ನ ಶರಣ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಆದ್ರಿಂದ ಮುಂದಕ್ಕೆ ಇವರಿಬ್ರು ತುಂಬಾ ಚೆನ್ನಾಗಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಶರಣ್ ಹೇಳಿ ವಿಶ್ವಾಸ. ಏನಪ್ಪ ಶರಣ್, ಎಲ್ಲ ಮುಗ್ದೋಯ್ತು, ಈಗಲೂ ನೀನು ವಿಶ್ವಾಸರ್ ವಿಶ್ವಾಸರ್ ಅಂತ ಕೂಕೊಂಡು ವಿಶ್ವ ಅಂತ ಹೇಳು ಅಷ್ಟೇ ಸಾಕು ಅಲ್ವಾ ವಿಶ್ವ? ಅಯ್ಯೋ ಅದೆಲ್ಲ ಬೇಡ. ಎಷ್ಟಾದ್ರೂ ಅವ್ರು ನಮ್ಗಿಂತ ದೊಡ್ಡವರು, ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ನಾನು ಕೊಡ್ಲೇಬೇಕು. ನೀವ್ ಹೇಳಿ ವಿಶ್ವಾಸ. ನೀನ್ ನಿನ್ನೆಯಿಂದ ಒಂದೇ ಸಮನೆ ಪೂರ್ಣಿಮಾ ಜೊತೆ ಮಾತಾಡಬೇಕು, ಪೂರ್ಣಿಮಾ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ. ಪೂರ್ಣಿಮಾ ಹಿಂದೆ ಮುಂದೆನೂ ಓಡಾಡ್ತಾ ಇದ್ದೆ, ಆದ್ರೆ ಅದಕ್ಕೆ ನಾವ್ಯಾರು ಅವಕಾಶ ಮಾಡಿಕೊಡ್ಲಿಲ್ಲ. ಆಮೇಲೆ ನನ್ನ ಹತ್ರ, ರಾಜ ಅವ್ರ ಹತ್ರ, ನಮ್ಮ ಅಕ್ಕನ ಹತ್ರ ಮಾತಾಡಿದೆ. ನಿನ್ಗೆ ನಮ್ಮ ಹತ್ರ ಮಾತಾಡ್ಬೇಕು ಅಂತ ಯಾಕನ್ನಿಸ್ತು? ನಿಮ್ಗಳ ಹತ್ರ ಮಾತಾಡ್ಬೇಕು ಅಂತ ನನಗನ್ಸಿದ್ದಲ್ಲ. ಮತ್ತೆ ಇನ್ಯಾರಿಗೆ? ಶಿವ ಸರ್ಗೆ. ನಿಮ್ಮ ಹತ್ರ, ಇಂದಿರಾ ಮೇಡಮ್ ಅವ್ರ ಹತ್ರ, ವಿಶ್ವ ಅವ್ರ ಹತ್ರ ಮಾತಾಡಿದ್ರೆ ನಿನ್ ಮೇಲೆ ನಂಬಿಕೆ ಬರುತ್ತೆ.
ಆಗ ಅವರೇ ನಿನ್ನ ಪೂರ್ಣಿಮಾನ ಹತ್ರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದನ್ನೆಲ್ಲ ಬಿಟ್ಟು ನಿನ್ ಪೂರ್ಣಿಮಾ ಹಿಂದೆ ಸುಮ್ಮನೆ ಹೀಗೆ ಅಲ್ದಾಡಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳಿ ಶಿವು ಸರ್ ನನಗೆ ಹೇಳಿದ್ರು. ಅದು ನನಗೂ ಸರಿ ಅನ್ನಿಸ್ತು. ಅದಕ್ಕೆ ನಿಮ್ಮ ಮೂರು ಜನನ್ನು ಮೀಟ್ ಮಾಡಿ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ನಾನು ನಿಮ್ಮ ಹತ್ರ ಮಾತಾಡಿದೆ. ಅದಾದ್ಮೇಲೆ ನೀವು ನನಗೆ ಪೂರ್ಣಿಮಾ ಹತ್ರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ನಾನು ಪೂರ್ಣಿಮಾ ಹತ್ರ ಮಾತಾಡಿದ್ಮೇಲೆ ಪೂರ್ಣಿಮಾ ನನ್ನ ಅರ್ಥ ಮಾಡಿಕೊಂಡಿದ್ದು. ಥ್ಯಾಂಕ್ ಯು ಶಿವು ಸರ್. ಥ್ಯಾಂಕ್ಸ್. ನೀವು ಐಡಿಯಾ ಕೊಡದೆ ಇದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಅದೇನು ನಿಜ, ಆದ್ರೆ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಮತ್ತಿನ್ಯಾರಿಗೆ? ಅನಗಾಗೆ. ಅನಗಾಗ ಯಾಕೆ? ಹೂ ವಿಶ್ವ, ಅನಗಾನೆ ಐಡಿಯಾ ಕೊಟ್ಟಿದ್ದು. ಈ ಐಡಿಯಾ ಅನಗ ಕೊಟ್ಲ? ಹೌದು ಮೇಡಮ್, ಪೂರ್ಣಿಮಾ ಶರಣವರ ವಿಷಯದಲ್ಲಿ ಕ್ಲಿಯರ್ ಆಗಿದ್ದಾಳೆ ಅಂತ ನಾವೆಲ್ಲರೂ ಅನ್ಕೊಳ್ತಾ ಇದ್ರು. ಅನಗ ಮಾತ್ರ ಪೂರ್ಣಿಮಾ ಈ ವಿಷಯದಲ್ಲಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅಂತ ಹೇಳ್ತಾನೆ ಇದ್ಲು. ಪೂರ್ಣಿಮಾ ತನ್ನ ನೋವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗೆ ಮಾತ್ರ ನಗ್ತಾ ಇದ್ದಾಳೆ. ಆದ್ರೆ ಪೂರ್ಣಿಮಾ ನೋವು ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಂತ ಅನಗ ಬಂದು ನನ್ನ ಹತ್ರ ಹೇಳಿದ್ಲು. ಈ ವಿಷಯನ ನಾನು ವಿಶ್ವನ ಹತ್ರ ಹೇಳೋಕ್ ಪ್ರಯತ್ನ ಪಟ್ಟೆ, ಆದ್ರೆ ವಿಶ್ವ ಈ ವಿಷಯನ ತಲೆಗೆ ಹಾಕೊಳ್ಳಿಲ್ಲ ಅಂತ ಅನಗ ಹೇಳಿದ್ಲು. ಅದಕ್ಕೆ ನಾನು ಪೂರ್ಣಿಮಾನ ಸೂಕ್ಷ್ಮವಾಗಿ ಗಮನಿಸಿದೆ. ಆಗ ಅನಗ ಹೇಳಿದ ಸತ್ಯ ಅಂತ ನಂಗೆ ಗೊತ್ತಾಯ್ತು. ಅದಾದ್ಮೇಲೆ ನಾನು ಅನಗ ಕೊಟ್ಟಿದ್ದ ಐಡಿಯಾನ ಶರಣ್ ಹತ್ರ ಹೇಳಿದೆ. ಆಮೇಲೆ ಶರಣ್ ನಿಮ್ಮೆಲ್ಲರನ್ನ ಮೀಟ್ ಮಾಡಿ ನಿಮ್ ಜೊತೆಗೆ ಮಾತಾಡಿದ್ದು. ಇದಕ್ಕೆ ನನಗೆ ಮುಖ್ಯವಾಗಿ ಸಾಥ್ ಕೊಟ್ಟಿದ್ದು ನನ್ನ ಫ್ರೆಂಡ್ ಲೋಕಿ. ಅನಗ, ಯಾಕೆ ತಲೆ ತಗ್ಸಿದ್ಯಾ? ನಿನ್ ತಲೆ ತಗ್ಸೋ ಅಂತ ಕೆಲಸ ಏನು ಮಾಡಿಲ್ಲ, ತಲೆ ಎತ್ತು. ಒಬ್ಳು ಅಕ್ಕ ಆಗಿ ನಾನು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ, ಆದ್ರೆ ನೀನು ಒಬ್ಳು ಅತ್ತಿಗೆ ಆಗಿ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ಯಾ. ಅದೇ ನನಗೆ ನಿನ್ ಮೇಲೆ ಮೆಚ್ಚುಗೆ ತರೋದು. ಅತ್ತಿಗೆ, ನಾನು ಈ ಮನೆ ಸೊಸೆಯಾಗಿ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಂಡೆ. ಪೂರ್ಣಿಮಾ ನಮ್ಮೆಲ್ಲರ ಮುಂದೆ ಖುಷಿಯಾಗಿದ್ರು, ಅವಳ ಮನಸ್ಸಲ್ಲಿ ಶರಣ್ ಮೇಲಿರೋ ಪ್ರೀತಿ ನೋವು ಇದೆ ಅಂತ ನನ್ಗನ್ಸ್ತಿತ್ತು. ಏನೋ ಅವಳು ನೋವು ಪಡೋದು ನಿನ್ನಿಂದ ತಪ್ತಲ್ಲ, ಅಷ್ಟೇ ನನಗೆ ಖುಷಿ. ನಾನ್ ಹೋಗಿ ಹೇಗ್ ಮಾತಾಡ್ಬೇಕು ಹಾಗ್ ಮಾತಾಡಿ ಹೊಳ್ಳ ಪಟಾಯಿಸ್ಬಿಟ್ಟೆ. ಏನಾಯ್ತು ನಮ್ ಪ್ಲಾನ್ ಸಕ್ಸಸ್ ಶಂಭು? ಸೂಪರ್ ಮಗ ನೀನು, ಒಳ್ಳೆ ಕೆಲಸ ಮಾಡಿದ್ಯಾ ಮಗ. ನಿನ್ನ ಈಗ್ಲೇ ನೋಡ್ಬೇಕು ಅನ್ಸ್ತಿದೆ, ಬಾ. ಆಯ್ತು ಬಾ, ಈಗ್ಲೇ ಬರ್ತೇನೆ.